ಭಯೋತ್ಪಾದಕರ ಬಗ್ಗೆ ಈಗೇನ್ ಹೇಳಿದ್ರಿ ನಾವು ಯಾವ ಕಾರಣಕ್ಕೂ ಇದಿಲ್ಲ ಅಂತ ಹಂಗಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ ಅಲ್ಲ ನೀವು ಪ್ರೆಷರ್ ಕುಕ್ಕರ್ ಬ್ಲಾಸ್ಟ್ ಆದ್ರೆ ಭಯೋತ್ಪಾದನೆ ಲೇಪ ಕೊಡ್ತಾ ಇದ್ದೀರಿ ಅಂತ ಹೇಳ್ತಿದ್ದೀರಲ್ಲ ನೀವು ನಿಜವಾಗ್ಲೂ ಭಯೋತ್ಪಾದಕರ ಬಗ್ಗೆ ನಿಮಗೆ ನೋಡಿ ಭಯೋತ್ಪಾದಕರ ಬಗ್ಗೆ ನಿಮಗೆ ಸ್ಪಷ್ಟವಾದ ನಿಲುವು ಇದ್ದಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ ಈ ತರ ಮಾತಾಡ್ತಿರ್ಲಿಲ್ಲ ರವಿ ರವಿ ಬೇಡ ಈಗ ಈಗ ರವಿ ನಾನು ಅಧ್ಯಕ್ಷರೇ ಹೇಳ್ತೇನೆ ಈಗ ಹೋಮ್ ಮಿನಿಸ್ಟರ್ ನೀವೇನಾದ್ರೂ ಹೇಳೋದಿದ್ಯಾ ಇಲ್ಲ ಹೋಮ್ ಮಿನಿಸ್ಟರ್ ನೀವು ಅಧ್ಯಕ್ಷರೇ ಹೋಮ್ ಮಿನಿಸ್ಟರ್ ಒಂದ್ ಉತ್ತರ ಕೊಟ್ಟು ಮುಗಿಸ್ಬಿಟ್ಟು ನೀವು ಮಾತಾಡ್ತೀರಾ ಏ ಮತ್ ಯಾಕೆ ಬೆಳೆಸ್ತೀರ್ರಿ ಮುಗಿತದೆ ಅದು ಕುಕ್ಕರ್ ಬ್ಲಾಸ್ಟ್ ಸಭಾಧ್ಯಕ್ಷರೇ ಈಗ ಭಯೋತ್ಪಾದನೆ ಸಂಬಂಧಪಟ್ಟಾಗೆ ಅಧ್ಯಕ್ಷತೆ ಚರ್ಚೆ ಇವತ್ತು ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರೊಂದು ಸಂದೇಶ ಸಮಾಜಕ್ಕೆ ಹೋಗ್ಬೇಕಂತ ಹೇಳಿದೆ ಇಲ್ಲ ಮಾರೆ ನಿನಗೆ ಉತ್ತಮವಾದ ಚರ್ಚೆಗೂ ಇಷ್ಟವೇ ಇಲ್ಲ ಸಮಸ್ಯೆ ಮಾಡಬೇಕು ಅದಕ್ಕೆ ಇಲ್ಲ ರೀ ಅದಾಯ್ತು ನೀವು ಸ್ಪೀಕರ್ ಅವರಲ್ಲ ಸಭಾಧ್ಯಕ್ಷರೇ ನಮ್ಮ ಇಲ್ಲಿಯ ಚರ್ಚೆ ಒಂದು ಸಂದೇಶನು ಎಲ್ಲ ಭಯೋತ್ಪಾದನೆ ನಡ್ಕೊಂಡಾಗಬೇಕು ಹೆದರಿಕೆ ಆಗಬೇಕು ಈಗೆಲ್ಲ ಪ್ಲಾನ್ ಮಾಡೋವ್ರಿಗೆ ಅದು ಯಾರೇ ಬೇಕಾದರೂ ಇರಲಿ ಆದ ಕಾರಣ ಇವತ್ತು ವಿಶ್ವದ ಬೇರೆ ಬೇರೆ ಕಡೆ ಚರ್ಚೆ ಆಯಿತು ನಾನು ಒಪ್ತೇನೆ ಭಾರತದ ದೇಶ ವಿಶ್ವದ ಎಲ್ಲಿ ಯಾರಿಗೆ ಕೂಡ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಇವತ್ತು ಹೇಳಿದೆ ವಿವಿಧತೆಯಲ್ಲಿ ಏಕತೆಯ ದೇಶಕ್ಕೆ ಅಂತ ಹೇಳಿದರೆ ಇರುವಂಥ ಭಾರತಕ್ಕೆ ಒಂದು ದೊಡ್ಡ ಒಂದು ಅದು ನಮ್ಗೆ ಹೆಮ್ಮೆ ಭಾರತ ದೇಶ ಸಂವಿಧಾನವು ಕೂಡ ಇವತ್ತು ಎಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯಾರೆಲ್ಲ ಈ ದೇಶ ಸಂವಿಧಾನ ಒಪ್ತಾರೆ ಅವರೆಲ್ಲ ದೇಶ ಪ್ರೇಮಿಗಳು ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವರೆಲ್ಲ ದೇಶ ದ್ರೋಹಿಗಳು ಅಂತ ನಾವು ಈಗಾಗಲೇ ಎಲ್ಲರಿಗೂ ನಾವು ಇವತ್ತು ಹೇಳ್ತಾ ಇವತ್ತು ಇದ್ದೇವೆ ಇಲ್ಲಿ ಪ್ರಶ್ನೆ ಏನು ಬಂತಂತ ಹೇಳಿದರೆ ಏನು ಬಹುಶಃ ಇವತ್ತು ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಮಾನವನಿಗೆ ಒಲಿತು ಮಾತ್ರ ಬೋಧಿಸೋದು ಧರ್ಮಗಳ ಹೀಯಾಲಿಕೆ ಯಾರು ಕೂಡ ಮಾಡಬಾರ್ದು ಯಾವುದೇ ಧರ್ಮ ಯಾವುದೋ ಭೂಯತ್ಪಾದ ಎಲ್ಲಿ ಕೂಡ ಬೆಂಬಲಿಸುವ ಪ್ರಶ್ನೆ ಅದರಲ್ಲಿ ಕೆಲವು ಇರ್ಬೋದು ಯೂಟಿಕಾದ ಸಲ್ಲದಿರ್ಬೋದು ಆದರೆ ಧರ್ಮ ಅಲ್ಲಿ ಏನು ಮಾಡುವಂಥ ಪ್ರಶ್ನೆ ಅಲ್ಲ ಒಂದು ಎರಡನೇದು ಯಾವುದೇ ಒಂದು ಧರ್ಮ ಕೂಡ ಇಲ್ಲ ಯಾವುದೇ ಪವಿತ್ರವಾದ ನೀವು ಭಗವದ್ಗೀತೆ ಇರಲಿ ಇನ್ನೊಂದು ಧರ್ಮಕ್ಕೆ ಅನ್ಯಾಯ ಮಾಡು ತೊಂದರೆ ಮಾಡಿ ಎಲ್ಲಿ ಕೂಡ ಹೇಳಿಲ್ಲ ಪವಿತ್ರವಾದ ನೀವು ಬೈಬಲ್ ತಗೊಂಡು ನೀವು ನೋಡಿ ಅದು ಇನ್ನೊಂದು ಧರ್ಮಕ್ಕೆ ತೊಂದರೆ ಮಾಡಬೇಕಂತ ಎಲ್ಲಿ ಕೂಡ ಅನ್ಯಾಯ ಮಾಡಿ ಎಲ್ಲಿ ಕೂಡ ಹೇಳಿಲ್ಲ ಗೌರವ ಕೊಡಬೇಕು ಪವಿತ್ರವಾದ ಕುರಾನ್ ತೆಗೆದು ನೀವು ಓದಿದ್ದು ಕೂಡ ಇನ್ನೊಂದು ಧರ್ಮಕ್ಕೆ ತೊಂದರೆ ಮಾಡಬೇಕಂದ್ರೆ ಎಲ್ಲಿ ಕೂಡ ಇಲ್ಲ ಯಾವ ನೆಲದಲ್ಲಿ ನೀವು ಜೀವನ ಮಾಡ್ತೀರಿ ಆ ನೆಲದ ಕಾನೂನು ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ಜೀವನ ಮಾಡಬೇಕಂತ ಹೇಳಿ ಸ್ಪಷ್ಟವಾಗಿ ಸಂದೇಶ ಕೂಡ ಇವತ್ತಿದೆ ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ ಇದನ್ನು ಅಂಥವ್ರಂತ ಎಲ್ಲ ಹೋಲ್ಸೇಲ್ ಆಗಿ ಸೇರಿಸೋದು ಎಲ್ಲ ಸಿಖ್ ಧರ್ಮ ಕೂಡ ಇವತ್ತು ಹಾಗೆ ಅದು ಎಲ್ಲವನ್ನು ಕೂಡ ಸಭಾಧ್ಯಕ್ಷರೇ ಅವ್ರ ಪಾರ್ಟಿಯವರು ಹೇಳಿದಾರಲ್ಲ ಹಿಂದೂ ಅನ್ನೋದು ಒಂದು ಅವಹೇಳನ ಪದಾರ್ಥ ಹೇಳಿದಾರಲ್ಲ ಹಿಂದೂ ಅನ್ನೋದು ಅವಹೇಳನ ಪದಾರ್ಥ ಹೇಳಿದಾರಲ್ಲ ಎಲ್ಲ ಧರ್ಮವನ್ನು ಒಟ್ಟಿಗೆ ಹೋಗ್ಬೇಕು ಎಲ್ಲ ಅದೇ ಅಂತ ಹೇಳ್ತಾ ಇದಾರೆ ಹಿಂದೂ ಅನ್ನೋದು ಅವಹೇಳನ ಅಂತ ಅವ್ರ ಪಾರ್ಟಿಯವರು ಹೇಳಿದ್ದಾರೆ ಹೇಳಿ ಸರ್ ಆಯ್ತು ದೊಡ್ಡ ಡಿಬೇಟ್ ಆಗಿದೆ ಒಂದು ವಾರ ಡಿಬೇಟ್ ಆಗಿದೆ ಯೂಟ್ಯೂಬ್ ಅಲ್ಲಿ ಅದರ ಪದದ ಅರ್ಥ ಹಿಂದು ಅನ್ನೋದು ಎಷ್ಟು ಕೆಟ್ಟ ಪದ ನಾನು ಹೇಳಕ್ ಆಗಲ್ಲ ಅಶ್ಲೀಲ ಅಷ್ಟೆಲ್ಲ ಹೇಳಿದ್ದಾರೆ ಅದನ್ನ ಕ್ರಿಮಿನಲ್ಗಳು ಭಯೋತ್ಪಾದಕರು ಅಪರಾಧಿಗಳು ಎಲ್ಲಾ ಸಮುದಾಯಗಳಿದ್ದಾರೆ ಅವರ ಧರ್ಮದಲ್ಲಿ ಅವ್ರನ್ನ ಗುರುತಿಸುವುದು ಮಾಡುವ ಬಹಳ ದೊಡ್ಡ ತಪ್ಪು ಯಾರು ಕೂಡ ಕ್ರೈಮ್ ಇಸ್ ಅ ಕ್ರೈಮ್ ಕ್ರಿಮಿನಲ್ ಇಸ್ ಅ ಕ್ರಿಮಿನಲ್ ಈ ಮನೋಭಾವದೊಂದಿಗೆ ನಾವೆಲ್ಲ ಅಪರಾಧಿ ಕೃತ್ಯಗಳ ವಿರುದ್ಧ ಹೋರಾಡಬೇಕು ಹೊರತು ಹಾಗಾದ್ರೆ ಮಾತ್ರ ಆರೋಗ್ಯಪೂರ್ಣವಾದ ಸಮಾಜ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ನಾವು ಅಪರಾಧಗಳನ್ನು ವಿಭಜನೆ ಮಾಡುವ ಕೆಲಸ ಮಾಡ್ತಿದ್ದೇವೆ ನಮ್ಮ ಜಾತಿಯವರು ಮಾಡಿದ್ರೆ ಸರಿ ಬೇರೆ ಜಾತಿಯವರು ಮಾಡಿದ್ರೆ ತಪ್ಪು ಈ ರೀತಿಯ ಮಾನಸಿಕ ಅಪಾಯಕಾರಿ ಎಲ್ಲ ಅಪರಾಧಿ ಕೃತ್ಯಗಳನ್ನು ಬಹಳ ಅಪಾಯಕಾರಿ ಎಲ್ಲದನ್ನು ವಿರೋಧಿಸಿಕೊಂಡು ನಾವು ಯಾರು ತಪ್ಪು ಮಾಡಿದ್ದಾರೆ ಅದು ಯಾವುದೇ ಜಾತಿ ಯಾವುದೇ ಮತ ಎಲ್ಲ ವರ್ಗದವರಲ್ಲಿ ಯಾವುದೇ ತಪ್ಪು ಮಾಡಿದ್ರು ಕೂಡ ಅವರನ್ನು ನೀವು ದೂರ ಇಟ್ಟು ನೀವು ಸಮಾಜ ದೋಷ ಶಕ್ತಿಗಳು ದೇಶ ದೋಷ ಶಕ್ತಿ ನಿಮ್ಮಿಂದ ನಮಗೆ ಸಮಾಧಾನ ಇಲ್ಲ ಅಂತೇಳಿ ಯಾವ ಒಂದು ತೀರ್ಮಾನಕ್ಕೆ ಬರ್ತವೆ ಅದು ಬಹುಶಃ ಖಂಡಿತವಾಗಿ ಇವತ್ತು ಪ್ರಯತ್ನ ಆಗ್ತದೆ ಬಹುಶಃ ಇವತ್ತು ನಮ್ಮ ಭಯೋತ್ಪಾದನೆಗೆ ಸಂಬಂಧಪಟ್ಟಾಗೆ ಬಹಳಷ್ಟು ಹೇಳಿದ್ದೀವಿ ನಾವು ಕೂಡ ಇಲ್ಲಂತಲ್ಲಿ ನೋಡಿ ಯಾವ ಯಾವ ಕಾರಣ ಹೇಗೆ ಬರ್ತಂತ ನಾವಿವತ್ತು ಆಲೋಚನೆ ಮಾಡಬೇಕು
ಬಹುಶಃ ಇವತ್ತು ನಾವು ಕಂದಾರ್ ಜೈಲಿಗೆ ಬಹುಶಃ ನಮ್ಮಲ್ಲಿ ಮೂರು ಜನ ದೊಡ್ಡ ದೊಡ್ಡ ಬಹುಶಃ ಇವತ್ತು ಕ್ರಿಮಿನಲ್ ಟೆರರಿಸ್ಟ್ ಗಳನ್ನು ಅರೆಸ್ಟ್ ಮಾಡಿ ಬಹುಶಃ ಜೈಲಲ್ಲಿ ಇಟ್ಟಿದ್ರು ಡೆಲ್ಲಿಯಲ್ಲಿ. ಅದರಲ್ಲಿ ಮೂರು ಜನ, ಆ ಮೂರು ಜನವೂ ಕೂಡ ದೊಡ್ಡ ದೊಡ್ಡ ಮಟ್ಟದ, ಆ ಒಂದು ಮೌಲಾನಾ ಮಸೂರ್ ಅಸದ್, ಮತ್ತೊಂದು ಉಮರ್ ಶೇಖ್, ಮತ್ತೊಂದು ಬಹುಶಃ ಇವತ್ತು ಇನ್ನೊಂದು ದೊಡ್ಡ ಮಟ್ಟದ ಸಮಾಜ ಭಯೋತ್ಪಾದಕರು, ಅವರನ್ನು ಜೈಲಿಂದ ಬಿಡಿಸಿ ಸೆಂಟ್ರಲ್ ಮಿನಿಸ್ಟರ್ ಫ್ಲೈಟ್ ಅಲ್ಲಿ ಕೂತ್ಕೊಳ್ಳಿಸಿ ಕಂದಾರ್ ಹೋಗಿ ಬಿಟ್ಟು ಬರ್ತಾರೆ. ಅದನ್ನ ಬರ್ತಾರೆ, ಆ ಬಂದವ್ರು ಏನ್ ಮಾಡ್ತಾರೆ, ಯಾತಕ್ಕಾಗಿ ಬಿಟ್ಟಿದ್ದು ಯಾತ ಮತ್ತೆ ಓಟಿಗಾಗಲ್ಲ, ಓಟಿಗಾಗಲ್ಲ ಬಿಟ್ಟು ನೂರ ಎಪ್ಪತ್ತಾರು ಈಗ ಅವ್ರು ಮಾತಾಡಕ್ ಅವಕಾಶ ಕೊಟ್ರಿ, ಪದೇ ಪದೇ ಅವ್ರು ಕಂಪ್ಲೀಟ್ ಮಾಡ್ಲಿ ರವಿ ಅಲ್ಲ ಅವ್ರು ನೀವ್ ಎಷ್ಟು ಒಂದು ನೀವ್ ಒಂದು ಗಂಟೆ ಮಾತಾಡಿ ನಿಮ್ಗೆ ನಿಮ್ಗೆ ಅವತ್ತು ಅವತ್ತು ವಿರೋಧ ಪಕ್ಷದ ನಾಯಕರು ಏನ್ ಸ್ಟೇಟ್ಮೆಂಟ್ ಕೊಟ್ರು ಹೇಳಿ, ಸರ್ವಪಕ್ಷಗಳ ಸಭೆಯಲ್ಲಿ ಅದು ಆ ತೀರ್ಮಾನ ಸರ್ವಪಕ್ಷಗಳ ಸಭೆಯಲ್ಲ ಆಯ್ತು. ನಿಮ್ ಪಾರ್ಟಿ ಕೂಡ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಆಲ್ಸೋ ಆಲ್ಸೋ ಪಾರ್ಟ್ ಆಫ್ ಮತ್ತೆ ಸಭಾಧ್ಯಕ್ಷರ ಈಗ ನೂರ ಎಪ್ಪತ್ತಾರು ಜನ ಭಾರತೀಯರು ಉಳಿಸೋಕ್ ಸಲುವಾಗಿ ಇಲ್ಲ ಮೋಚನ ಏನು ಸಭಾಧ್ಯಕ್ಷ ರೈತರು ನಮ್ಮ ರೈತರು ಸಭಾಧ್ಯಕ್ಷರೇ ಹನ್ನೊಂದು ಗಂಟೆ ಸಭಾಧ್ಯಕ್ಷರೇ ನೀವು ರೈತರ ಅಲ್ಲ ಹೇಳಿ ಹೇಳಿ ರೈತರ ಸಮಸ್ಯೆಯನ್ನು ಬಿಟ್ಟು ನಾನು ಅವರಿಗೆ ಹೇಳ್ತಿದ್ದೆ ನಮ್ಮ ಇನ್ನಿತರ ಉತ್ತರ ಕನ್ನಡ ಸಮಸ್ಯೆನಲ್ಲಿ ಬಿಟ್ಟು ರವಿ ಅವರಿಗೆ ಮಾತಲ್ಲಿ ಕೊಟ್ಟಿದ್ರಿ ಬೇರೆ ಬೇರೆ ಅಗತ್ಯ ವಿಚಾರ ಇದ್ರು ಕೂಡ ಆದ್ರೆ ನೀವೆಲ್ಲ ಮಾತುಗಳನ್ನು ಒಂದು ಗಂಟೆ ನಾವು ಸಮರ್ಪಕವಾಗಿ ಕೇಳಿದ್ದೇವೆ. ಯಾಕೆ ಇದರ ಔಟ್ಕಮ್ ಚೆನ್ನಾಗಿ ಇವತ್ತು ಬರಲಿ ಅಂತ ಬೇರೆ ಏನೇ ವಿಚಾರ ಇವತ್ತು ಇರಲಿ ಆದಾಗ ನಾನು ಹೇಳುವಂಥದ್ದು ಅಂತ ಹೇಳಿದ್ರೆ ಅವತ್ತು ಬಿಟ್ಟ ಕಾರಣ ಆ ಮೂರು ಜನ ಬಂದು ಏನು ಮಾಡಿದ್ರು ಅಂತ ಹೇಳಿದರೆ 911 ಅಟ್ಯಾಕ್ಸ್ ಅಲ್ಲಿ ಮೇಯ್ನ್ ಉಮರ್ ಶೇಖ್ ಕಂಪೌಂಡ್ ಮೇಯ್ನ್, ಮಸೂದ್ ಅಸರ್ ಅವರು ಬಹುಶಃ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಲಿಕ್ಕೆ ಮೇಯ್ನ್ ಕಾರಣ ಅವನು. ಅದರ ನಂತರ ಸಿ ಎಫ್ ನಾವು ಪುಲ್ವಾಮಾ ಮತ್ತು ಸಿ ಆರ್ ಎಫ್ ಆಗಲಿ ಕೂಡ ಈ ಬಿಟ್ಟವರು ಅದಕ್ಕೆ ಮೇಯ್ನ್ ಬ್ರೈನ್ ಆಗಿರುವಂಥದ್ದು. ಅವತ್ತು ಮಾಡಿದ ಒಂದು ಇನ್ಸಿಡೆಂಟ್ ಯಾವ ರೀತಿಯಿಂದ ಇರ್ತಾರೆ, ಅವತ್ತು ಮಾಡಿದ ಒಂದು ಘಟನೆ ಇವತ್ತು ಮತ್ತೆ 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 ಈ ದೇಶದಲ್ಲಿ ಭಯೋತ್ಪಾದಕರಿಗೆ ಇವತ್ತು ಅವಕಾಶ ಕೊಟ್ಟಂತ ವಿಚಾರ ಇವತ್ತಾಯ್ತು. ಸಭಾಧ್ಯಕ್ಷರು ಇವತ್ತು ನಮ್ಮ ಪುಲ್ವಾಮಾ ಅಟ್ಯಾಕ್ ಆಯಿತು, ನಮ್ಮ ಸೈನಿಕ ಬಹುಶಃ ಬಸ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆರ್ ಡಿ ಎಕ್ಸ್ 200 ಕೆಜಿ ಹೈಲಿ ಎಕ್ಸ್ಪ್ಲೋಸಿವ್ ಆರ್ ಡಿ ಎಕ್ಸ್ ಬರ್ತದೆ ಕಾರಲ್ಲಿ, ಕಾರಲ್ಲಿ ಬಂದು ಅವ್ರು ಬರುವ ಕರೆಕ್ಟ್ ಬಂದು ಹೊಡಿತದೆ ಅದೇ ಟೈಮಿನಲ್ಲಿ. ಆ ಇದರಲ್ಲಿ ನೋಡಿ ಯಾವ ಟೈಮ್ ಅಲ್ಲಿಂದ ಅವ್ನು ಬಸ್ ಅಲ್ಲಿ ಬರುದು ಇವ್ರ ಕಾರಲ್ಲಿ ಬರುದು, ಎಷ್ಟೆಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಎಷ್ಟೆಲ್ಲ ಇಂಟೆಲಿಜೆನ್ಸ್, ಎಷ್ಟೆಲ್ಲ ಚೆಕ್ ಪೋಸ್ಟ್, ಇದನ್ನೆಲ್ಲ ಹೇಗೆ ಕ್ರಾಸ್ ಆಗಿ ಬಂತು, ಮತ್ತೆ ಇವರಿಗೆ ಆರ್ ಡಿ ಎಕ್ಸ್ ಎಲ್ಲಿಂದ ಸಿಕ್ಕಿತ್ತು, ಇನ್ನೂ ಕೂಡ ಈ ದೇಶ ಜನರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಎಣ್ಣೆ ಅವರೊಂದು ರಿಪೋರ್ಟ್ ಕೊಡ್ತಾರೆ, ಎಣ್ಣೆ ವಾಸ್ ಅನ್ಏಬಲ್ ಟು ಟ್ರೇಸ್ ದಿ ಸೋರ್ಸ್ ಆಫ್ ಎಕ್ಸ್ಪ್ಲೋಸಿವ್ ಅಂತ ನಮಗೆ ರಿಪೋರ್ಟ್ ಬರ್ತದೆ. ಇದು ಯಾವ ರೀತಿಯಿಂದ ನಾವು ಇವತ್ತು ಅವ್ರನ್ನ ಟ್ಯಾಕಲ್ ಯಾಕೆ ಅಂತ ಹೇಳಿದ್ರೆ ನಾವು ಸಮರ್ಪಕವಾಗಿ ಅವರನ್ನು ಟ್ಯಾಕಲ್ ಮಾಡಿದ್ರೆ ಮಾತ್ರ ಇವತ್ತು ಸರಿಯಾಗೊಂದು ವಿಚಾರ ಇವತ್ತು ಆಗ್ತದೆ. ಭಯೋತ್ಪಾದಕರಿಗೆ ಬೆಂಬಲಿಸುವಂತ ಶಾಸಕರು ಒಂದು ಪಾರ್ಟಿ ಇದ್ದು ಕಾಶ್ಮೀರದಲ್ಲಿ, ಆ ಪಿ ಡಿ ಪಿ ಜೊತೆಯಲ್ಲಿ ಕೆಲವೊಂದು ಪಕ್ಷಗಳು ಅಧಿಕಾರಿಗೋಸ್ಕರ ಸೇರಿ 2 ವರ್ಷ ಆಡಳಿತ ನಡೆಸ್ತದೆ, ಅತ್ಯಂತ ನಾಚಿಕೆಯ ವಿಚಾರ. ಮತ್ತೆ ನಾವು ದೇಶ ಪ್ರೇಮಿಗಳಂತ ಹೇಳುವಂತ ಪರಿಸ್ಥಿತಿಗೆ ನಾವು ಇಲ್ಲಿ ಬಂದು ಮುಟ್ಟಿದ್ದೇವೆ. ಯಾರೇ ಇವತ್ತು ಭಯೋತ್ಪಾದಕರ ಬಗ್ಗೆ ಇವತ್ತು ಸಿಂಪದಸ್ ಯಾರೇ ಇರಲಿ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೊಳ್ಬೇಕಂತ ನಾವು ಹೇಳಬೇಕು. ಯಾರು ಕೂಡ ಹೇಳ ಅವ್ರು ಎಷ್ಟು ಬೇಕಾದ್ರೆ ಕ್ರಮ ಕೈಗೊಳ್ಳಿ, ಅದು ನಾವೆಲ್ಲ ಒಗ್ಗಟ್ಟಾಗಿದ್ದು ಅವ್ರಿಗೆ ಹೋರಾಟ ಮಾಡಿದಾಗ ಆಗಲೇಬೇಕು. ಮಂಗಳೂರು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಾಗ ಕೂಡ ಯಾಕೆಂದ್ರೆ ಎಲ್ಲ ಧರ್ಮದಲ್ಲಿ ಯಾಕೆಂತ ಹೇಳಿದ್ರೆ ಬಹಳಷ್ಟು ವಿಶ್ವದ ಬೇರೆ ಬೇರೆ ಕಡೆ ವಿಚಾರ ಹೇಳಿದ್ರು, ಒಳ್ಳೆ ನಮಗೆ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ನಮ್ಮಲ್ಲಿ ಎಷ್ಟಾಗಿ ಬಹಳಷ್ಟು ಇದೆ, ಕೆಲ ಸಂಬಂಧೋತ ಎಕ್ಸ್ಪ್ರೆಸ್ ಆಯಿತು, ಮಕ್ಕ ಆಯಿತು, ಮಲೆಗಾಂವ್ ಸ್ಫೋಟ, ಬಹುಶಃ ಇದು ಮಲೆಗಾಂವ್ ಸ್ಫೋಟದ ಆರೋಪಿಗಳನ್ನು ಕರ್ಕೊಂಡು ಬಂದು ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಚುನಾವಣೆ ನಿಲ್ಲಿಸಿ ಅವ್ರು ಎಂ ಪಿ ಆಗಿ ನಾವು ಮಾಡಿದ ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೇವೆ. ಯಾವ ಒಂದು ಕಾಲಘಟ್ಟ ಇದೆಲ್ಲ ಒಂದೊಂದು ಪ್ರೇರಣೆ ಆಗುವಂತ ಪರಿಸ್ಥಿತಿ ನಾವಿದೆಲ್ಲ ಆತ್ಮಾವಲೋಕನ ಮತ್ತು ಇದು ಅರ್ಥ ಮಾಡಿಕೊಳ್ಬೇಕನ್ನ ಹೇಳಿಕೆ ಇಚ್ಛಿಸುವ ಅಲ್ಲದೆ ಬೇರೆ ವಿಚಾರ ಯಾವುದಿಲ್ಲ ಅಂತ ಹಲವಾರು ಉದಾಹರಣೆಗಳು ಇವತ್ತು ನಮ್ಮ ಕಣ್ಣ ಮುಂದಿದೆ. ಆದ ಕಾರಣ ಎಲ್ಲದನ್ನು ಇವತ್ತು ನಾವು ಹದ್ದು ಪಡೆದು ಭವಿಷ್ಯ ದಿನಗಳಲ್ಲಿ ಅತ್ಯುತ್ತಮವಾದ ಒಂದು ಸಮಾಜ ಮತ್ತು ದೇಶ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ಒಂದು ವೈಮನಸ್ಸಿಲ್ಲದೆ ಅದು ರಾಜಕೀಯ ಪ್ರೇರಿತವಾಗಿ ಆ ಧರ್ಮ ಆಧಾರಿತವಾಗಿ ಆ ಇನ್ನೊಂದು ಆಧಾರಿತವಾಗಿ ನೋಡಿಕೊಳ್ಳದೆ ಅದನ್ನು ಬಹುಶಃ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ಕೆಲಸ ಇವತ್ತು ಆಗಲೇ ಇವತ್ತು ಬೇಕಾದ ಸಭಾಧ್ಯಕ್ಷರೇ.
ಇವತ್ತು ನಮ್ಮ ಮಂಗಳೂರಿನಾದ ಘಟನೆ, ದೇವರೇ ನಮ್ಮನ್ನು ರಕ್ಷಣೆ ಮಾಡಿದಲ್ಲದೆ ಯಾವುದೋ ಸರ್ಕಾರ ನಮ್ಮ ರಕ್ಷಣೆ ಮಾಡಿದ್ದಲ್ಲ ಮಂಗಳೂರು ನಮ್ಮ ಜನತೆಯನ್ನು. ಯಾಕೆಂತ ಹೇಳಿದ್ರೆ ಆ ಆರೋಪಿ ಮತ್ತು ಅಂತಕ ಮತ್ತು ಉಗ್ರವಾದಿ ಇದ್ದಾರೆ ಅವನು, ಅವನು ಬಹುಶಃ ಏನಾಯಿತು ಮುನ್ನ ಒಂದು ವರ್ಷದಿಂದ ಸಿಕ್ಕಿಬಿದ್ದ ಕೋರ್ಟಲ್ಲಿ ಬರೆಯುವುದಕ್ಕೆ, ಅವನನ್ನು ಅರೆಸ್ಟ್ ಆಯಿತು, ಅವನನ್ನು ಬಿಟ್ಟರು ಅಂತ ಬಿಟ್ಟಂದ್ರೆ ಕೋರ್ಟ್ ಬಿಟ್ಟಿದೆ ಅವನು ಆರೇಳು ತಿಂಗಳ ನಂತರ. ನಾನಿಲ್ಲಿ ಕೇಳುವಂಥದ್ದು, ಯಾರೊಬ್ಬ ರೌಡಿ ಸಣ್ಣ ಒಂದು ಕೇಸ್ ಮಾಡಿದ್ರೆ ನೀವು ರೌಡಿ ಲಿಸ್ಟ್ ಅಂತ ಹಾಕಿ ಅವನು ವಾರಗೊಮ್ಮೆ ಬಂದು ಸೈನ್ ಹಾಕಿ ಅಂತ ಹೇಳ್ತೀರಿ. ಇಷ್ಟು ದೊಡ್ಡ ಆ ಒಂದು ಆರೋಪಿಯನ್ನು ಮತ್ತು ಅವನ ಮೈಂಡ್ ಸೆಟ್ ಆಗಲೇ ಗೊತ್ತಿತ್ತು ಇಲಾಖೆಗೆ, ಅವನು ವಿಡಿಯೋ ನೋಡಿ ನೋಡಿ ಅವನು ರ್ಯಾಡಿಕಲ್ ಆಗಿದ್ದಾನೆ ಅಂತ ಹೇಳಿ ಪೊಲೀಸ್ ಭಾಳ ಚೆನ್ನಾಗಿ ಗೊತ್ತು. ಯಾವ ಒಬ್ಬನನ್ನು ಬಿಟ್ಟಿದ್ದೀರಿ ಅವನನ್ನು, ನಾವು ಇಂಟೆಲಿಜೆನ್ಸ್ ಪ್ರಕಾರ ಪೊಲೀಸ್ ಅವನನ್ನು ಟ್ರ್ಯಾಕ್ ಮಾಡಲೇಬೇಕಾ? ಅವನು ಶಿವಮೊಗ್ಗಕ್ಕೆ ಬಂದು ಅಲ್ಲಿ ನಿಂತು ಅದರ ಅಂತ ಹೇಳಿ ಅವನು ಊರಲ್ಲಿದ್ದ 3 ತಿಂಗಳು ಅವನು ಊರಲ್ಲಿಲ್ಲ. ಒಬ್ಬ ಈ ರೀತಿಯ ಆರೋಪಿಯ ಹೋಗಿ ಬಂದವನು ರ್ಯಾಡಿಕಲ್ ಆಗಿ ಬಹಳ ಪ್ರೇರಿತವಾದ ಒಂದು ಪ್ರಚೋದನೆ ಒಳಪಟ್ಟಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು 3 ತಿಂಗಳೊಂದು ಊರಲ್ಲಿ ಕಾಣುವುದಿಲ್ಲ ಅಂತ ಹೇಳಿ ನಾವು ಪೊಲೀಸ್ ಇಲಾಖೆಗೆ ಗೊತ್ತಿರ್ಬೇಕಲ್ಲ. ಅವ್ನು 3 ತಿಂಗಳೊಂದು ಊರಲ್ಲಿ ಇಲ್ಲದಿದ್ರೆ ಅವನು ಎಲ್ಲಿಗೆ ಹೋಗಿರ್ತಾನೆ ನಾವು ಆಲೋಚನೆ ಮಾಡ್ಬೇಕಲ್ಲ. ಅವನ ಊರು ಬಿಟ್ಟು ಅವನು ಮೈಸೂರಿಗೆ ಬಂದು 3 ತಿಂಗಳಾದ್ರೂ ಕೂಡ ಇವರಿಗೆ ಯಾರಿಗೆ ಗೊತ್ತಿಲ್ಲ, ಸರ್ಕಾರಕ್ಕೆ ಇಂಟೆಲಿಜೆನ್ಸ್ಗೆ ಗೊತ್ತಿಲ್ಲ, ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ. ಅವನು ಬಾಂಬ್ ತಯಾರು ಮಾಡಿಕೊಂಡು ಮಂಗಳೂರಿಗೆ ಬಂದು ರಿಕ್ಷಾದಲ್ಲಿ ಕೂತ್ಕೊಂಡು ನಮ್ಮ ಪುಣ್ಯಕ್ಕೆ ಆ ದೇವರ ಒಂದು ವಿಶೇಷವಾದ ಆ ಒಂದು ಶಕ್ತಿ ಮುಖಾಂತರ ಇವತ್ತಲ್ಲಿ ರಿಕ್ಷಾ ಜಂಪ್ ಆಗುವಾಗ ಇದು ಬ್ಲಾಸ್ಟ್ ಆಗಿ ಅವನು ಸಿಕ್ಕಿಬಿದ್ದ. ಅದು ಬಿಟ್ಟು ಅವನು ರೈಲ್ವೆ ಸ್ಟೇಷನಲ್ಲಿ ಹೋಗಿ ಇಟ್ಟು ಯಾವುದೇ ರೈಲು ಹತ್ತಿಕೊಂಡು ಹೋಗ್ತಿದ್ರೆ ಇವತ್ತು ಯಾರ್ಯಾರನ್ನು ಹಿಡಿದು ಯಾರ್ಯಾರಿಗೆ ಆಗುವಂಥ ಪರಿಸ್ಥಿತಿ ಆಗುವಂಥ ವಿಚಾರಕ್ಕೆ ಇವತ್ತು ಬರುವಂಥ ಅವಕಾಶ ಆಗ್ತಿತ್ತು. ಆದಾಗ ನಾವು ಹೇಳುವಂಥದ್ದು ಏನಂತ ಹೇಳಿದರೆ, ಇಂತಹ ಯಾವುದೆಲ್ಲ ಕೆಲವು, ಯಾಕೆ 100 ಜನ ಇಲ್ಲ 10-20 ಜನ ಇರ್ಬೋದು, ಅವನು ಬಹಳ ಆಲೋಚನೆ ಮಾಡಿ ನಮ್ದು ರಾಜ್ಯಕ್ಕೆ ಬದಿಗಿಟ್ಟು 1-point ಪ್ರೋಗ್ರಾಮ್ ಅವ್ರನ್ನ ಹದ್ದು ಬಡಿಬೇಕಾದ್ರೆ ಮತ್ತು ಸೂಚಿ ಇರ್ಬೇಕಾದ್ರೆ ಅವ್ರನ್ನ ಫಾಲೋಅಪ್ ಮಾಡಿಕೊಂಡು ಬರುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಬಹುಶಃ ಇವತ್ತು ಅವರು ಆ ಪಕ್ಷ ಆಗಿ ಇದೇನು ಬೇಡ, ನಮ್ಮ ಪಕ್ಷ ಬಹುಶಃ ಇವತ್ತು ಬೇರೆ ಬೇರೆ ವಿಚಾರ ಸಂಬಂಧ ಈಗಾಗಲೇ ಹೇಳಿದ್ದಾರೆ, ನಮ್ಮೊಂದು ಪ್ರಧಾನಮಂತ್ರಿಯೇ ಕಲ್ಕೊಂಡ್ವಿ ಉತ್ತರ ಭಾರತದ ಅಲ್ಲಿ ಒಂದು ಶಾಂತಿಗೋಸ್ಕರ, ದಕ್ಷಿಣ ಭಾರತದಲ್ಲಿ ರಾಜೀವ್ ಉತ್ತರ ಭಾರತ ಇಂದಿರಾ ಗಾಂಧಿ ಅವರು, ದಕ್ಷಿಣ ಭಾರತದಲ್ಲಿ ರಾಜೀವ್ ಗಾಂಧಿ ಅವರು. ಆದ ಕಾರಣ ಇವತ್ತು ಈ ದೇಶಕ್ಕಾಗಿ ಭಯೋತ್ಪಾದನೆ ಒಳಪಟ್ಟಂತೆ ಇವತ್ತು ಅವರು ಹತ್ಯೆಗಳನ್ನು ವಿಚಾರ ಇವತ್ತಾಗಿದೆ. ನನ್ನ ಕಲಕಲೆಯ ವಿನಂತಿ ಏನಂತ ಹೇಳಿದರೆ, ಯಾರೇ ಇರಲಿ ಬಹುಶಃ ಈ ಸಣ್ಣ ಪುಟ್ಟ ವಿಚಾರಗಳು, ನಾವು ಬಹುಶಃ ಇದನ್ನು ವೈಯಕ್ತಿಕವಾಗಿ ಅಭಿಪ್ರಾಯ ತಗೊಂಡು ಇವರಿಗೆ ಲಾಭ ಮಾಡುವಂಥ ವಿಚಾರ ಇವತ್ತು ಬೇಡ. ಇವತ್ತು ಇಷ್ಟೆಲ್ಲ ಚರ್ಚೆ ಮಾಡಿ ಭಯೋತ್ಪಾದಕರಿಗೆ ಏನು ಮಾಡಿದೆ ಅಂತ ಹೇಳಿದರೆ ಇನ್ನೂ ಕೂಡ ಒಂದು ಸಲಹೆ ಸೂಚನೆ ಬಹುಶಃ ರವಿಯಿಂದ ಬರಲಿಲ್ಲ. ಅವರನ್ನು ನಾವೇ ಗದ್ದುಪಡಿಸಿಡ್ಬೇಕು. ನಾವು ಇವತ್ತು ಯಾರು ಭಯ ಉತ್ಪಾದನೆ ಮಾಡ್ತಾರೆ ಅವರು ಭಯೋತ್ಪಾದಕರು ಅಂತ ಹೇಳಿ ಸ್ಪಷ್ಟವಾಗಿರುವ ವಿಚಾರ. ಸಭಾಧ್ಯಕ್ಷ ಸುಳ್ಯದೊಂದು ಮರ್ಡರ್ ಆಯಿತು, ಆ ಮರ್ಡರ್ ಆದಾಗ ಒಂದು ಭಯದ ಒಂದು ವಾತಾವರಣ ಈ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಸೃಷ್ಟಿಯಾಯಿತು. ಅವರ MPಗಳನ್ನೇ ಮೇಲೆ ಕೆಳಗೆ ಮಾಡಿದ ಪರಿಸ್ಥಿತಿ ಆಯಿತು. ಉಸ್ತುವಾರಿ ಮತ್ತು ಮಂತ್ರಿಗಳಿಂದ ತಪ್ಪಿಸಿ ಬರುವಂಥ ಆ ಒಂದು ವಾತಾವರಣ ಆಯಿತು. ಅದನ್ನಂತರ ಸೋತ್ಕಲಲ್ಲಿ 2 ಮರ್ಡರ್ ಆಯಿತು, ಅಲ್ಲಿ ಯಾವುದು ಕೂಡ ಇವತ್ತು ಆಗಲಿಲ್ಲ. ಸೊ ಯಾರ್ಯಾರು ಭಯ ಉತ್ಪಾದನೆ ಮಾಡ್ತಾರೆ, ಏನೇನು ಮಾಡ್ತಾರೆ, ಯಾವ್ಯಾವ ಸಂಘಟನೆ ನೀವು ಆಲೋಚನೆ ಮಾಡಬೇಕಲ್ಲ, ಆತ್ಮಾವಲೋಕನ ಮಾಡಿಕೊಳ್ಳಿ. ಏನ ನಾವು ಇಲ್ಲಿ ಹೇಳಬೇಕು, ಜನರಿಗೆ ಏನೊಂದು ಮೆಸೇಜ್ ಕೊಡಬೇಕು, ಇದರಿಂದ ಭಯೋತ್ಪಾದಕ ಶಿಕ್ಷೆ ಇವತ್ತು ಆಗುವುದಿಲ್ಲ. ಆದ ಕಾರಣ ನಾವು ಹೇಳುವಂಥದ್ದು, ನಾವೆಲ್ಲ ಒಂದಾಗಿ ಅವರಿಗೆ ತಕ್ಕವಾದ ಶಾಸ್ತ್ರ ಕಲಿಸಿ ಏನು ಕಠಿಣವಾದ ಕ್ರಮ ತೆಗೆದು ಬೇಕಾಗುವಂತಹ ನಮ್ಮ ಇಂಟೆಲಿಜೆನ್ಸನ್ನು ಜಾಸ್ತಿ ಮಾಡುವಂಥದ್ದು, ನಮ್ಮ ಅವರು ಯಾರಿದ್ದ ಟ್ರ್ಯಾಪ್ ಮಾಡಿಕೊಂಡು ಮುಂದೆ ಹೋಗುವಂಥದ್ದು, ಇದಕ್ಕೆ ಏನಲ್ಲಿ ಅವನು ಇವತ್ತು ಏನಾಗಿದ್ದೇನೆ, ನಾಳೆ ಇವತ್ತು ನಿಮ್ಮ ಪುಲ್ವಾಮಾದಾಗೆ ಎಲ್ಲಿಂದ ಗಾಡಿ ಬಂತು, ಎಷ್ಟು ಚೆಕ್ ಪೋಸ್ಟ್ ಹೋಯಿತು, ಎಲ್ಲಿಂದ RTX ನಮಗೆ ಸಿಕ್ಕಲಿಲ್ಲ ಅಂತ ಎನ್ಐ ರಿಪೋರ್ಟ್ ಕೊಟ್ಟರೆ ಏನು ಪ್ರಯೋಜನ? ಇವನು ಯಾರಿದ್ರು ಯಾ ಸಾಕಮ್ ಏನಂತಾರೆ, ಸಮರ್ಪಕವಾಗಿ ತನಿಖೆ ಮಾಡೋ ಕೆಲಸ ಇವತ್ತು ಆಗ್ಬೇಕಾಗಿದೆ. ಇಂಥ ಹಲವಾರು ಉದಾಹರಣೆಗಳು ಬೇಕು, ಆ ಕಡೆ ಈ ಕಡೆ ಹೇಳ್ಬೇಕಾದ್ರೆ 100 ಉದಾಹರಣೆಗಳಿದೆ, ಅದನ್ನು ಓದ್ಲಿಕ್ಕೆಲ್ಲ ಹೋಗುದಿಲ್ಲ, ಬೇಕಾದಷ್ಟು ಇವತ್ತು ಇದೆ. ಆ ಇದ್ರಲ್ಲಿ ಯಾರ್ಯಾರನ್ನು ಏನ್ ಮಾಡಿದ್ರು ಅಂತೇಳಿ. ಆದ ಕಾರಣ ನಾವು ಎಲ್ಲಾ ಜಾತಿ ಎಲ್ಲಾ ಧರ್ಮ ಒಂದಾಗಿ ಭಾರತ ಒಂದು ಭಾರತೀಯರೊಂದು ಅದು ಹೇಳಿದೆ, ಎಲ್ಲಾ ಜಾತಿ ಎಲ್ಲ ಮತ್ತೆಲ್ಲ ಒಂದಾಗಿ ಭಾರತ ಒಂದು ಭಾರತೀಯೊಂದು ನಿಲುವಿನ ಹೋಗುವಂತ ಅವಕಾಶ ಮಾಡ್ಬೇಕಾಗ್ತದೆ. ರಾಜಕೀಯಗೋಸ್ಕರ ನಾವು ಯಾವ್ದನ್ನು ಮುಂದೆ ತಂದು ಯಾವ್ದು ಕೂಡ ಯಾವ್ದಕ್ಕೂ ಏನು ಕೂಡ ಇವತ್ತು ಪ್ರಯೋಜನ ಇವತ್ತು ಆಗುದಿಲ್ಲ. ಗೌರಿ ಲಂಕೇಶ್ ಅಂತವರೇ ಇವತ್ತು ತೀರ್ಮಾನ ಪರಿಸ್ಥಿತಿ, ಬಹುಶಃ ಮಹಾತ್ಮ ಗಾಂಧೀಜಿಯೇ ಈ ದೇಶದಲ್ಲಿ ಕೊಲ್ಲುವಂತ ಪರಿಸ್ಥಿತಿ ಆಯ್ತು. ಅದಕ್ಕೆ ಇದನ್ನೆಲ್ಲ ಆಲೋಚನೆ ಮಾಡ್ಬೇಕಲ್ಲ. ಬಹುಶಃ ಇನ್ನಿತ್ತು ಹಲವಾರು ಚಿಂತೆ ಕಲ್ಬುರ್ಗಿ ಅಂತ ಚಿಂತೆ. ಆದಾಗ ನನ್ನ ಭವಿಷ್ಯ ಇವತ್ತು ಅಂತ ಹೇಳಿದ್ರೆ, ನಾವು ಬಹಳ ಸ್ಪಷ್ಟತೆ ಇರೋ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಭವಿಷ್ಯ ಭಾರತ ಮುಂದೆ ತಕೊಂಡು ಹೋಗ್ಬೇಕಾದ್ರೆ ನಾವು ಬಹಳ ಸ್ಪಷ್ಟತೆ ಇರಬೇಕು. ಈ ಸಂವಿಧಾನ ಗೌರವ ಕೊಟ್ಟು ಸಂವಿಧಾನಕ್ಕೆ ಅನುಗುಣವಾಗಿ ನಮ್ಮ ಸರ್ಕಾರವನ್ನು ನಾವು ಇವತ್ತು ನಡೆಸಬೇಕು. ಮಹಾತ್ಮ ಗಾಂಧಿ ಕನಸಿನ ಭಾರತ ಮತ್ತು ಅಂಬೇಡ್ಕರ್ ಸಂವಿಧಾನ ಅನುಗುಣವಾಗಿ ನಮ್ಮ ಜೀವನ ನಾವು ಇವತ್ತು ನಡೆಸ್ಕೊಳ್ಬೇಕು. ಮಹಾತ್ಮ ಗಾಂಧಿಯನ್ನು ಕೊಂದಂಥವರು ಈ ದೇಶದಿಂದ ಬಹಳ ಸ್ಪಷ್ಟವಾಗಿ ನಾವು ಇವತ್ತು ತೀರ್ಮಾನ ಮಾಡಬೇಕು. ಯಾರೆಲ್ಲ ಅವರ ಆರಾಧನೆ ಮಾಡ್ತಾರೆ, ಅವರಿಗೆ ದೇವಸ್ಥಾನ ಕಟ್ತಾರೆ, ಇವರೆಲ್ಲ ದೇಶದ್ರೋಹಿಗಳನ್ನು ಬಹಳ ಸ್ಪಷ್ಟವಾದ ತೀರ್ಮಾನಕ್ಕೆ ಬರಬೇಕು.
ಆಗ ಮಾತ್ರ ಈ ಭಯೋತ್ಪಾದನೆ ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿಕೊಂಡು ಬಹುಶಃ ಪ್ರಾರಂಭ ಮಾಡಿದ ಸಿ ಟಿ ರವಿಯವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಿಕೊಂಡು ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೂ ಕೂಡ ಅನ್ನಕ್ಕೆ, ಯಾಕೆಂದ್ರೆ ಇಷ್ಟು ನೀವು ಹೇಳಿದ ಕಾರಣ ನಮಗೆ ಇಷ್ಟೆಲ್ಲ ಹೇಳಲಿಕ್ಕೆ ಆಯಿತು. ಆದ ಕಾರಣ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆ ಹೋಗುವಂತ ಕೆಲಸ ಮಾಡುವ ಒಗ್ಗಟ್ಟಿನ ಸಂದೇಶ ಅವರಿಂದ ಕೊಡುವ ಆ ಭಯೋತ್ಪಾದಕ ಸಮಾಜ ಶಕ್ತಿಗಳೇ ಕೊಲೆಗುಡುಗರಿಗೆ ಎಲ್ಲರೂ ಕೂಡ ಕಟ್ಟುನಿಟ್ಟಿನ ಎಚ್ಚರಿಕೆ ಒಂದು ಈ ಸಂವಿಧಾನ ಸಭೆ ಹೋಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಮೆಲ್ಲರಿಗೂ ಸಾಧ್ಯ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.